ಪ್ರೆಗ್ನೆನ್ಸಿ ಟೈಮಲ್ಲಿ ಬಹಳಷ್ಟು ಜನಕ್ಕೆ ಕಾನ್ಸ್ಟಿಪೇಷನ್ ಅನ್ನೋದು ಬಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ. ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಮನ್, ಯಾಕಂತಂದ್ರೆ ಪ್ರೊಜೆಸ್ಟಿರಾನ್ ಹಾರ್ಮೋನ್ ವೇರಿಯೇಷನ್ ಇಂದ ನಮಗೆ ಡೈಜೆಷನ್ ಸಿಸ್ಟಮ್ ತುಂಬಾನೇ ಲೋ ಇರುತ್ತೆ, ಡೈಜೆಷನ್ ಪವರ್ ತುಂಬಾನೇ ಕಮ್ಮಿ ಇರೋದ್ರಿಂದ ಆದಷ್ಟು ನಾವು ಫೈಬರ್ ರಿಚ್ ಫುಡ್ ಇರಬಹುದು ಅಥವಾ ಲಿಕ್ವಿಡ್ಸ್ ನ ಜಾಸ್ತಿ ಇಂಟೇಕ್ ಮಾಡಿ ಅಂತ ಹೇಳ್ತಾರೆ. ಇಂಥ ಟೈಮಲ್ಲಿ ಬಹಳಷ್ಟು ಜನಕ್ಕೆ ಮೋಷನ್ ಹೋಗಲ್ಲ, ತುಂಬಾನೇ ಟೈಟ್ ಆಗುತ್ತೆ, ಮತ್ತೆ ಇನ್ನೊಂದಷ್ಟು ಜನಕ್ಕೆ ಈ ಟೈಮಲ್ಲಿ ಪೈಲ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಮೂಲವ್ಯಾಧಿ ಸಮಸ್ಯೆ. ಸೊ ಈ ರೀತಿಯಾಗಿ ನಿಮಗೇನಾದ್ರೂ ತೊಂದರೆ ಉಂಟಾಗ್ತದೆ ಅಂತಂದ್ರೆ ಇವತ್ತಿನ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ಆಗಿರೋಂತ ರೆಮಿಡಿನ ತಿಳಿಸ್ತಾ ಇದ್ದೀನಿ. ಇದನ್ನ ಬಳಸೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಕಾನ್ಸ್ಟಿಪೇಷನ್ ಸಮಸ್ಯೆನ ಕ್ಯೂರ್ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ ಮೊರೆ ಹೋಗ್ಬೇಕು ಅನ್ನೋದೇನು ಇಲ್ಲ. ಖಂಡಿತ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂತ ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಒಂದು ಕಾಮನ್ ಪ್ರಾಬ್ಲಮ್ ಆಗಿರುತ್ತೆ. ನೀವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೇಕಿರೋದು ಆದಷ್ಟು ಸೊಪ್ಪು, ಕಾಳುಗಳು, ಮತ್ತೆ ನೀರು ಚೆನ್ನಾಗಿ ಸೇವನೆ ಮಾಡೋದು, ಫ್ರೂಟ್ಸ್ ಚೆನ್ನಾಗಿ ಸೇವನೆ ಮಾಡೋದು, ಈ ರೀತಿಯಾಗಿ ಮಾಡಬೇಕು. ಯಾವತ್ತೂ ವಾಟರ್ ಇಂಟೇಕ್ ನ ಕಮ್ಮಿ ಮಾಡಲಿಕ್ಕೆ ಹೋಗ್ಬೇಡಿ. ಎಷ್ಟು ತಗೊಳ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಈಗ ಡೈಜೆಷನ್ ಸಿಸ್ಟಮ್ ತುಂಬಾನೇ ಲೋ ಡೈಜೆಷನ್ ಆಗ್ತಾ ಇರುತ್ತೆ, ಯಾಕಂತಂದ್ರೆ ಹಾರ್ಮೋನಲ್ ವೇರಿಯೇಷನ್ ಇಂದ ಈ ಸಮಸ್ಯೆ ಆಗುತ್ತೆ, ಇದು ಬರ್ತಾ ಸರಿ ಹೋಗುತ್ತೆ. ಸೊ ಈ ರೀತಿಯಾಗಿ ನಿಮಗೇನಾದ್ರೂ ಆಗಿ ಕಾನ್ಸ್ಟಿಪೇಷನ್ ಆಗಿದೆ, ಮೋಷನ್ ತುಂಬಾನೇ ಟೈಟ್ ಆಗುತ್ತೆ, ಈ ರೀತಿಯಾದ ಸಮಸ್ಯೆಯಿಂದ ಬಳಲ್ತಿರೋ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಹೆಸರು ಕಾಳು ಇರುತ್ತಲ್ವಾ, ಹೆಸರು ಕಾಳನ್ನ ನೈಟ್ ನೆನೆ ಹಾಕ್ಬಿಟ್ಟು ಒಂದು 100-150 ಗ್ರಾಂ ಹೆಸರು ಕಾಳನ್ನ ನೈಟ್ ನೆನೆ ಹಾಕ್ಬಿಟ್ಟು ಮಾರ್ನಿಂಗ್ ಎದ್ದು ಅದನ್ನ ನೀರ್ನ ಬಸದ್ಬಿಟ್ಟು ಫಸ್ಟ್ ಆ ನೀರ್ನ ಸೇವನೆ ಮಾಡ್ಕೋಬಿಡಿ. ಇದ್ರಲ್ಲಿ ಹೈ ಫೈಬರ್ ಕಂಟೆಂಟ್ ಇದೆ, ಇದು ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಸಹಾಯಕವಾಗುತ್ತೆ. ನಂತರ ಆ ಕಾಳು ಏನಿರುತ್ತೆ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತೆ ಸ್ವಲ್ಪ ಒಂದ್ ಏಲಕ್ಕಿನ ಸೇರಿಸ್ಬಿಟ್ಟು ಸೇಮ್ ಊರ್ಣ ಯಾವ ರೀತಿ ಅಂದ್ರೆ ಒಬ್ಬಟ್ಟು ಊರ್ಣ ಯಾವ ರೀತಿಯಾಗಿ ಮಾಡ್ತೀರಾ ಆ ರೀತಿಯಾಗಿ ನೀವು ಅದನ್ನ ತಯಾರ್ ಮಾಡ್ಕೋಬಿಟ್ಟು ಪ್ರತಿದಿನ ನೀವು ಒಂದೊಂದು ಉಂಡೆನ ಸೇವನೆ ಮಾಡ್ತಾ ಬರಬೇಕು. ಇದು ಹೆಸರು ಕಾಳು ತುಂಬಾನೇ ಕೂಲ್ ಆಗಿದೆ, ನಿಮ್ಮ ಬಾಡಿಗೆ ಅದು ಬೇಕಿರೋ ಫೈಬರ್ನ ಪ್ರೊವೈಡ್ ಮಾಡುತ್ತೆ. ಸೊ ದಟ್ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಈಟ್ ಆಗಿದ್ರೆ ಕೂಡ ರೆಡ್ಯೂಸ್ ಆಗ್ಲಿಕ್ಕೆ ಸಹಾಯಕವಾಗುತ್ತೆ. ಸೊ ಊಟ ಟಿಫನ್ಗಿಂತ ಮುಂಚೆ ಅಥವಾ ಊಟಕ್ಕಿಂತ ಮುಂಚೆ ಒಂದನ್ನ ಸೇವನೆ ಮಾಡಬಿಡಿ. ಮತ್ತೆ ಯಾರಿಗಾದ್ರೂ ಅನಿಮಿಯಾ ಆಗಿದ್ರೆ ಕೂಡ ಈ ಟೈಮಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಫಸ್ಟ್ ಇದನ್ನ ಸೇವನೆ ಮಾಡಿಬಿಟ್ಟು ನಂತರ ನೀವು ಏನ್ ಟಿಫನ್ ಎಲ್ಲ ತಿಂತೀರಾ ಇದನ್ನ ಸೇವನೆ ಮಾಡ್ತಾ ಹೋಗಿ. ಈ ರೀತಿಯಾಗಿ ನೀವು 1 ವೀಕ್ ಮಾಡಿದ್ರೆ ನಿಮಗೆ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಸೊ ನೀವು ಇದನ್ನ ಖಂಡಿತ ಟ್ರೈ ಮಾಡ್ತೀರಾ, ಜೊತೆಗೆ ಹಾಗೆ ಕಂಟಿನ್ಯೂ ಕೂಡ ಮಾಡ್ಕೊಂಡು ಹೋಗ್ತೀರಾ, ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತ ಹೇಳಲಿಕ್ಕೆ ಖುಷಿ ಪಡ್ತೀನಿ. ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಶನ್ ಕೊಟ್ಟಿದೆ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿದೆ, ಇಷ್ಟ ಆಯ್ತು ಅಂತ ಅನ್ಸುತ್ತೆ, ಖಂಡಿತ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಅದೇ ರೀತಿಯಾಗಿ ಇದೇ ರೀತಿಯಾದ ವಿಡಿಯೋಸ್ ನೋಡ್ಲಿಕ್ಕೋಸ್ಕರ ಮಿಸ್ ಮಾಡದೆ ಟ್ರಲ್ ಅಪ್ಲಿಕೇಶನ್ ಅಲ್ಲಿ ನನ್ನ ಫಾಲೋ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.